ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ರಿಲಯನ್ಸ್ ಫೌಂಡೇಶನ್ ಸ್ಕಾಲರ್ಶಿಪ್ 2024-25 ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಈ ಸ್ಕಾಲರ್ಶಿಪ್ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನಾವು ನೋಡಬಹುದು, ಇದರ ಲಾಸ್ಟ್ ಡೇಟ್ ಬಂದುಬಿಟ್ಟು 15th October ಮಾಡಿದ್ದಾರೆ. ಇದಕ್ಕೆ ಯಾರಿಗೆ ಅನುಕೂಲ ಆಗುತ್ತಂದರೆ, ಯಾವ ಸ್ಟೂಡೆಂಟ್ಸು ಈಗ ಲೇಟಾಗಿ ಅಡ್ಮಿಷನ್ ತೊಗೊಂಡಿದ್ದಾರೆ ಯು ಜಿ ಕೋರ್ಸಸ್ ಅಂದರೆ ಅಂಡರ್ ಗ್ರಾಜ್ಯುಯೇಟ್ ಎನಿ ಡಿಗ್ರಿ ಕೋರ್ಸಸ್ಸಿಗೆ, ಯಾರು ಲೇಟಾಗಿ ಅಡ್ಮಿಷನ್ ತೊಗೊಂಡಿದ್ದಾರೆ, ಅವ್ರು ಎಕ್ಸ್ಟೆಂಡೆಡ್ ರೌಂಡಲ್ಲಿ ಅವ್ರ ಲಾಸ್ಟ್ ರೌಂಡಲ್ಲಿ ಅಡ್ಮಿಷನ್ ತೊಗೊಂಡಿದ್ದಾರೆ, ಅವರಿಗೆಲ್ಲ ಇದು ಬಹಳ ಅನುಕೂಲ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇದ್ರ ಬಗ್ಗೆ ನಾನು ಮಾಹಿತಿಯೆಲ್ಲ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲಿಗೆ ಹೊಸದಾಗಿ ಬಂದಿದ್ದೀರಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಮತ್ತು ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ನಮಗೆ ಹೇಳಿ. ಬನ್ನಿ ಫ್ರೆಂಡ್ಸ್, ಇದು ಮುಂದಿನ ಮಾಹಿತಿ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ಇಲ್ಲಿ ಸ್ಕಾಲರ್ಶಿಪ್ ಇದು ಯಾರಿಗೆ ಅಪ್ಲಿಕೇಬಲ್ ಇದೆ ಅಂತ ನಾವು ನೋಡೋಣ. ಎವ್ರಿ ಇಯರ್ ರಿಲಯನ್ಸ್ ಫೌಂಡೇಶನ್ 5000 ಮೆರಿಟೋರಿಯಸ್ ಸ್ಟೂಡೆಂಟ್ಸಿಗೆ ಸ್ಕಾಲರ್ಶಿಪ್ ಕೊಡುತ್ತೆ. ಈಗ ಇದಕ್ಕೆ ರಿಕ್ವೈರ್ಮೆಂಟ್ ಆರ್ ಕ್ರೈಟೀರಿಯಾ ಏನಂದರೆ, ಟೋಟಲ್ ಇನ್ಕಮ್, ಒಂದು ಫ್ಯಾಮಿಲಿದು ಟೋಟಲ್ ಇನ್ಕಮ್ ಲೆಸ್ ದ್ಯಾನ್ 15 ಲ್ಯಾಕ್ ಇರಬೇಕು, ಮತ್ತು ಅವರು ಫಸ್ಟ್ ಇಯರ್ ಅಂಡರ್ ಗ್ರಾಜ್ಯುಯೇಟ್ ಕೋರ್ಸನ್ನು ಸ್ಟಡಿ ಮಾಡ್ತಾ ಇರಬೇಕು. ಅಂಥ ಸ್ಟೂಡೆಂಟ್ಸು ಇದನ್ನು ಇದರಲ್ಲಿ ಅಪ್ಲೈ ಮಾಡಬಹುದು. ಅದೇ ರೀತಿ ಇವರು ಪ್ರಿಯಾರಿಟಿ ಕೊಡ್ತಾ ಇರೋದು ಎಕನಾಮಿಕಲಿ ಚಾಲೆಂಜ್ ಸ್ಟೂಡೆಂಟ್ಸ್, ಅಂದರೆ ಪುವರ್ ಸ್ಟೂಡೆಂಟ್ಸ್ಗೆ ಪ್ರಿಯಾರಿಟಿ ಕೊಡ್ತಾ ಇದ್ದಾರೆ. ಈಗ ನಾವು ಇಲ್ಲಿ ನೋಡಬಹುದು, ಸ್ಕಾಲರ್ಶಿಪ್ ಎಷ್ಟು ಕೊಡ್ತಾರೆ ಅಂದರೆ, ಇವರು ಸ್ಕಾಲರ್ಶಿಪ್ ಅಪ್ ಟು 2 ಲ್ಯಾಕ್ ತನಕ, 2 ಲ್ಯಾಕ್ ಪರ್ ಇಯರ್ ಡ್ಯೂರೇಷನ್ ಆಫ್ ಪ್ರೋಗ್ರಾಮ್, ಕಂಪ್ಲೀಟ್ ಪ್ರೋಗ್ರಾಮ್ 2 ಲ್ಯಾಕ್ ತನಕ ಈ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ. ಬನ್ನಿ, ಇದಕ್ಕೆ ಏನೇನು ರಿಕ್ವೈರ್ಮೆಂಟ್ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಸ್ಕಾಲರ್ಶಿಪ್ ಮೆರಿಟೋರಿಯಸ್ ಸ್ಟೂಡೆಂಟ್ಸಿಗೆ ಕೊಡ್ತಾ ಇದ್ದಾರೆ, ಆಮೇಲೆ ಇಂಪಾರ್ಟೆಂಟ್ ಫಸ್ಟ್ ಇಯರ್ ಡಿಗ್ರಿ ಸ್ಟಡಿ ಮಾಡ್ತಾ ಇರೋ ಸ್ಟೂಡೆಂಟ್ಸಿಗೆ ಕೊಡ್ತಾ ಇದ್ದಾರೆ, ಆಮೇಲೆ ಅಕ್ರಾಸ್ ಕಂಟ್ರಿ 5000 ಅಂಡರ್ ಗ್ರಾಜ್ಯುಯೇಟ್ಸನ್ನು ಸೆಲೆಕ್ಟ್ ಮಾಡಿ ಈ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ. ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು 2 ಲ್ಯಾಕ್ ಫಾರ್ ಕಂಪ್ಲೀಟ್ ಪ್ರೋಗ್ರಾಮ್. ಇದಕ್ಕೆ ಬೇಕಾಗಿರೋ ರಿಕ್ವೈರ್ಮೆಂಟ್ ಏನಂದರೆ, ಇದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಪ್ರೊಸೆಸ್ ಏನಂದರೆ, ನಂಬರ್ 1, ಫಸ್ಟ್ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗುತ್ತೆ. ದೆನ್ ಸೆಲೆಕ್ಷನ್ ಪ್ರೊಸೆಸ್. ಅಪ್ಲಿಕೇಶನ್ ಅಪ್ಲೈ ಮಾಡಿದಮೇಲೆ ಇಲ್ಲಿ ನಾವು ನೋಡಬಹುದು, ನಾವು ಆಪ್ಟಿಟ್ಯೂಡ್ ಟೆಸ್ಟ್ ಅಟೆಂಡ್ ಆಗಬೇಕಾಗುತ್ತೆ. ಆಪ್ಟಿಟ್ಯೂಡ್ ಟೆಸ್ಟಲ್ಲಿ ಅವರು 60 ಮಿನಿಟ್ಸ್ 60 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ, ಆ ಕ್ವಶನ್ಸ್ ಆನ್ಸರ್ ಮಾಡಿದ ಮೇಲೆ ನೀವು ಸೆಲೆಕ್ಷನ್ ಆಗ್ತೀರಿ. ನಂತರ ಅವರು ರಿಸಲ್ಟ್ ಅನೌನ್ಸ್ ಮಾಡ್ತಾರೆ, 5000 ಕ್ಯಾಂಡಿಡೇಟ್ಸನ್ನು ಸ್ಕಾಲರ್ಶಿಪ್ ಅವಾರ್ಡ್ ಮಾಡ್ತಾರೆ. ಈಗ ಇದರಲ್ಲಿ ಕೆಲವೊಂದು ಡೌಟ್ ಇರುತ್ತೆ, ಕ್ರೈಟೀರಿಯಾ ಏನೇನಿದೆ ಅಂತ. ಫಸ್ಟ್ ಆಫ್ ಆಲ್, ಇಂಡಿಯನ್ ರೆಸಿಡೆಂಟ್ ಆಗಿರಬೇಕು, ಆಮೇಲೆ 12th ಸ್ಟ್ಯಾಂಡರ್ಡ್ ಅಂದರೆ PUCಯಲ್ಲಿ 60% ಆಗಿರಬೇಕು. ಅದೇ ರೀತಿ ಫಸ್ಟ್ ಇಯರ್ ಫುಲ್ ಟೈಮ್ ಕೋರ್ಸ್ ಓದ್ತಿರಬೇಕು, ಯಾವುದೇ ಪಾರ್ಟ್ ಟೈಮ್ ಕೋರ್ಸಿಗೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ. ಫ್ಯಾಮಿಲಿ ಇನ್ಕಮ್ ಬಂದುಬಿಟ್ಟು 15 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಪ್ರಿಯಾರಿಟಿ ಇವ್ರು ಕೊಡೋದು ಲೆಸ್ ದ್ಯಾನ್ 2.5 ಲ್ಯಾಕ್ ಯಾರಿಗಿದೆ ಅವರಿಗೆ ಪ್ರಿಯಾರಿಟಿ ಕೊಡ್ತಾ ಇದ್ದಾರೆ. ಆಪ್ಟಿಟ್ಯೂಡ್ ಟೆಸ್ಟ್ ಮ್ಯಾಂಡೇಟರಿ ಇದೆ. ಇದು ಯಾರಿಗೆ ಅಪ್ಲೈ ಆಗೋದಿಲ್ಲ, ಯಾವ ಸ್ಟೂಡೆಂಟ್ಸು ಸೆಕೆಂಡ್ ಇಯರ್ ಆರ್ ಹೈಯರ್ ಅಲ್ಲಿ ಓದ್ತಾ ಇದ್ದಾರೆ ಅವರಿಗೆ ಇದು ಅಪ್ಲೈ ಆಗೋದಿಲ್ಲ. ಅಂದರೆ ಡಿಗ್ರಿ ನೀವು ಸೆಕೆಂಡ್ ಇಯರ್ ಓದ್ತಾ ಇದ್ದರೆ ಅದು ಅವರಿಗೆ ಅಪ್ಲೈ ಆಗೋದಿಲ್ಲ. ಅದೇ ರೀತಿ ಆನ್ಲೈನ್ ಹೈಬ್ರಿಡ್ ಮೋಡ್ ಆರ್ ಡಿಸ್ಟೆನ್ಸ್ ಎಜುಕೇಷನ್ ಸ್ಟೂಡೆಂಟ್ಸ್ಗೆ ಅಪ್ಲೈ ಆಗೋದಿಲ್ಲ. ಕೆಲವೊಂದು ಸ್ಟೂಡೆಂಟ್ಸು SSLC ಆದಮೇಲೆ ಡಿಪ್ಲೊಮಾ ಮಾಡಿರ್ತಾರೆ, ಡಿಪ್ಲೊಮಾ ಮಾಡಿ ಅವರು BE ಮಾಡ್ತಾ ಇದ್ದಾರೆ, ಅಂಥ ಲ್ಯಾಟ್ರಲ್ ಎಂಟ್ರಿ ಸ್ಟೂಡೆಂಟ್ಸ್ಗೂ ಕೂಡ ಇದು ಅಪ್ಲಿಕೇಬಲ್ ಆಗೋದಿಲ್ಲ. ಕೊನೆಯದಾಗಿ, ಆಪ್ಟಿಟ್ಯೂಡ್ ಟೆಸ್ಟ್ ಮ್ಯಾಂಡೇಟರಿ ಇರುತ್ತೆ. ಒಂದು ವೇಳೆ ಆಪ್ಟಿಟ್ಯೂಡ್ ಟೆಸ್ಟ್ ನೀವು ಹಾಜರಾಗದೇ ಇದ್ದರೆ ಈ ನಿಮ್ಮ ಸ್ಕಾಲರ್ಶಿಪ್ ಅವೈಲೇಬಲ್ ಆಗೋದಿಲ್ಲ. ಫ್ರೆಂಡ್ಸ್, ಕೊನೆಯದಾಗಿ ಇಲ್ಲಿ ನಾವು ತೋರಿಸ್ತಾ ಇರೋ ಲಿಂಕ್, ಇಲ್ಲಿ ಲಿಂಕ್ ಇದೆ, ಕ್ಲಿಕ್ ಟು ಅಪ್ಲೈ ಹಿಯರ್ ಅಂತ, ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ಲಿಂಕನ್ನು ಯೂಸ್ ಮಾಡಿ ತಾವು ಈ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬಹುದು. ನೆನಪಿರಲಿ, ಲಾಸ್ಟ್ ಡೇಟ್ 15th October. ಥ್ಯಾಂಕ್ ಯು ಫ್ರೆಂಡ್ಸ್.